ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಲ್ಲೋಳಹಟ್ಟಿ ಗ್ರಾಮದಲ್ಲಿ ಸುರಿದ ಭಾರೀ ಮಳೆಗೆ ಮಳೆಯ ನೀರು ಹಾಗೂ ಚರಂಡಿ ನೀರೆಲ್ಲ ಮನೆಗೆ ನುಗ್ಗಿದ ಘಟನೆ ಜರುಗಿದೆ. ಹೌದು, ಹುಕ್ಕೇರಿ ತಾಲೂಕಿನ ಹುಲ್ಲೋಳಹಟ್ಟಿ ಗ್ರಾಮದಲ್ಲಿ ಸುರಿದ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮಳೆಯ ನೀರೆಲ್ಲ ಮನೆಗೆ ನುಗ್ಗಿ ಮನೆಯಲ್ಲಿರುವ ಎಲ್ಲ ಸಾಮಗ್ರಿಗಳು ನೀರಲ್ಲಿ ತೇಲಾಡಿ ಮನೆಯಲ್ಲಿರುವವರಿಗೆ ನಿಲ್ಲಲು ಕೂಡ ಸ್ಥಳಾವಕಾಶ ಇಲ್ಲದಂತಾಗಿದೆ. ಹುಲ್ಲೋಳಹಟ್ಟಿ ಗ್ರಾಮದ ರಾಜೇಸಾಬ್ ಮುಲ್ತಾನಿ ಲಕ್ಕವ್ವ ಕೂಟೋಳಿಯವರಿಗೆ ಸೇರಿದ ಮನೆಗಳು ಇವಾಗಿದ್ದು, ಹುಲ್ಲೋಳಹಟ್ಟಿ ಗ್ರಾಮಕ್ಕೆ ಕುಡಿಯುವ ನೀರು ಒದಗಿಸುವ ಬೋರ್ವೆಲ್ನಲ್ಲೂ ಕೂಡ ಚರಂಡಿ ನೀರು ತುಂಬಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದಾಗಿದೆ. ಅಲ್ಲದೆ ಗ್ರಾಮಸ್ಥರು ಹೇಳುವಂತೆ ಅವೈಜ್ಞಾನಿಕ ರೀತಿಯ ಚರಂಡಿ ನಿರ್ಮಾಣವೇ ಮನೆಗೆ ನೀರು ನುಗ್ಗಲು ಕಾರಣ ಎಂದು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕಾಯಿ ಮಳಿ ಆದಾಗ ಬರಾಯ್ತಂದ್ರೆ ಈ ನೀರ ಮಳಿ ಆದಾಗ ಹೆಂಗ್ ಬರಾಯ್ತು ನೀರ ಗಟ್ರ ಮುಚ್ಚೈತ್ರ ತೊಳೆದೈತ ಆಗಿ